ಎಲ್ಲೆಂದರೆ ವೇರಿಯಸ್ ಏರ್ಫೋರ್ಸ್ ಸ್ಟೇಷನ್ಗೆ ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಹದಿನೈದುನೂರ ಇಪ್ಪತ್ತ್ನಾಲ್ಕು ವೇಕೆನ್ಸೀಸ್ ಇದೆ ಸೊ ಇಂಪಾರ್ಟೆಂಟ್ ಡೇಟ್ಸ್ ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್ ಯಾವಾಗ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಮೂರಿಂದ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರ ಮಟ್ಟ ಇದೆ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ವಿತಿನ್ ತರ್ಟಿ ಡೇಸ್ ಫ್ರಮ್ ದ ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂದರೆ ನೀವು ಯಾವತ್ತು ಲಾಸ್ಟ್ ಡೇಟ್ ಅಪ್ಲೈ ಮಾಡ್ಬೋದು ಅಂದರೆ ಮೂವತ್ತು ದಿನಗಳ ನಂತರ ಈಗ ಅಡ್ವರ್ಟೈಸ್ಮೆಂಟ್ ಯಾವಾಗ ಕೊಟ್ಟಿದ್ದಾರೆ ಮೂರಿಂದ ಒಂಬತ್ತು ಏಪ್ರಿಲ್ ಮಟ್ಟ ಕೊಟ್ಟಿದ್ದಾರೆ ಸೊ ಮೂವತ್ತು ದಿನಗಳವರೆಗೆ ನಿಮ್ಗೆ ಏನಿರುತ್ತೆ ಅಂದರೆ ಅಪ್ಲಿಕೇಶನ್ ಹಾಕೊಳೋಕ್ಕೆ ಟೈಮ್ ಇರುತ್ತೆ ಸೊ ವೇಕೆನ್ಸಿ ಡಿಟೇಲ್ ಯಾವ್ಯಾವ ಪೋಸ್ಟಿಗೆ ಏನೇನಿದೆ ನೋಡಿರಿ ಫಸ್ಟು ಸೀನಿಯರ್ ಕಂಪ್ಯೂಟರ್ ಆಪ್ರೇಟರ್ಗೆ ಎರಡು ಪೋಸ್ಟ್ಗಳಿವೆ ಅದಕ್ಕೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಮಾಡಿರಬೇಕು ಅದರಲ್ಲಿ ಸ್ಪೆಸಿಫಿಕ್ ಆಗಿ ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಮಾಡಿರಬೇಕು ಸ್ಟೋರ್ ಸ್ಟುಬಿಡೆಂಟ್ ಇದೆ ಅಲ್ಲಿ ನಿಮಗೆ ಟೋಟಲ್ ಅರವತ್ತಾರು ಇದೆ ಅಲ್ಲಿ ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು ಸ್ಟೆನೋಗ್ರಾಫರ್ ಗ್ರೇಡ್ ಟೂ ಇದೆ ಅಲ್ಲಿ ಮೂವತ್ತೊಂಬತ್ತು ವೇಕೆನ್ಸೀಸ್ ಇದೆ ಅದಕ್ಕೆ ವಿದ್ಯಾರ್ಹತೆ ಬಂದು ನೀವು ಟ್ವೆಲ್ತ್ ಪಾಸಾಗಿರಬೇಕು ಪ್ಲಸ್ ನಿಮಗೆ ಟೈಪಿಂಗ್ ನಾಲೆಜ್ ಇರಬೇಕು ಎಲ್ ಡಿ ಸಿ ಹುದ್ದೆಗೆ ಐವತ್ತ್ಮೂರು ವೇಕೆನ್ಸೀಸ್ ಇದೆ ಅಲ್ಲಿ ನಿಮಗೆ ಕೂಡ ಟ್ವೆಲ್ತ್ ಆಗಿರಬೇಕು ಮತ್ತು ಟೈಪಿಂಗ್ ನಾಲೆಜ್ ಇರಬೇಕು ಹಿಂದಿ ಟೈಪಿಸ್ಟ್ಗೆ ಹನ್ನೆರಡು ಹುದ್ದೆಗಳು ಖಾಲಿ ಇವೆ ಅಲ್ಲಿ ಕೂಡ ನಿಮಗೆ ಸೆಕೆಂಡ್ ಇಯರ್ ಪಾಸಾಗಿರಬೇಕು ಪ್ಲಸ್ ಟೈಪಿಂಗ್ ನಾಲೆಜ್ ಇರಬೇಕು ಸ್ಟೋರ್ ಕೀಪರಲ್ಲಿ ನಿಮಗೆ ಹದಿನೈದು ಹುದ್ದೆಗಳು ಖಾಲಿ ಇವೆ ಅಲ್ಲಿ ನಿಮಗೆ ಮಿನಿಮಮ್ ಟೆ ಟ್ವೆಲ್ತ್ ಕ್ಲಾಸ್ ಪಾಸಾಗಿರಬೇಕು ಸಿವಿಲಿಯನ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಡ್ರೈವರ್ ಆರ್ಡಿನರಿ ಗ್ರೇಡಲ್ಲಿ ನಿಮಗೆ ನಲ್ವತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಅಲ್ಲಿ ನಿಮಗೇನಂದರೆ ಮೆಟ್ರಿಕ್ಯುಲೇಷನ್ ಅಂದರೆ ಟೆಂತ್ ಪಾಸ್ ಆಗಿರಬೇಕು ವ್ಯಾಲಿಡ್ ಸಿವಿಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂದರೆ ಡ್ರೈವಿಂಗ್ ಲೈಸೆನ್ಸ್ನ ಹೊಂದಿರಬೇಕು ಕುಕ್ ಆರ್ಡಿನರಿ ಗ್ರೇಡ್ಗೆ ಗ್ರೇಡಲ್ಲಿ ನಿಮಗೆ ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಅಲ್ಲಿ ನೀವು ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಡಿಪ್ಲೊಮಾ ಮಾಡಿರಬೇಕು ಯಾವುದ್ರಂದೇ ಕೇಟರಿಂಗ್ ಸಬ್ಜೆಕ್ಟಲ್ಲಿ ಡಿಪ್ಲೊಮನ್ ಮಾಡಿರಬೇಕು ಪೇಂಟರಲ್ಲಿ ನಿಮಗೆ ಟೋಟಲ್ ಆಗಿ ಇಪ್ಪತ್ತೇಳು ಹುದ್ದೆಗಳಿವೆ ಅದಕ್ಕೆ ನೀವು ಟೆಂತ್ ಆಗಿರಬೇಕು ಜೊತೆಗೆ ಐ ಟಿ ಐನ ಮಾಡಿರಬೇಕು ಕಾರ್ಪೆಂಟರಲ್ಲಿ ನಿಮಗೆ ಮೂವತ್ತೊಂದು ಹುದ್ದೆಗಳು ಖಾಲಿ ಇವೆ ಅಲ್ಲಿ ಕೂಡ ನೀವು ಟೆಂತ್ ಆಗಿರಬೇಕು ಜೊತೆಗೆ ಐ ಟಿ ಐನ ಮಾಡಿರಬೇಕು ಆಮೇಲೆ ಆಯಾ ಅಥವಾ ವಾರ್ಡ್ ಸಹಾಯಕಿಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂದರೆ ಇಪ್ಪತ್ತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಅಲ್ಲಿ ನೀವು ಮಿನಿಮಮ್ ಟೆಂತ್ ಆಗಿರಬೇಕು ಜೊತೆಗೆ ಒಂದು ವರ್ಷ ಅನುಭವ ಇರಬೇಕು ಹೌಸ್ ಕೀಪಿಂಗ್ ಸ್ಟಾಫ್ ಫಿಮೇಲ್ ಸಫಾಯಿವಾಲಿ ಆರ್ ಎಚ್ ಕೆ ಎಸ್ ಕೆ ಎಷ್ಟು ಹುದ್ದೆಗಳಿವೆ ಅಂದರೆ ಮುನ್ನೂರ ನಲ್ವತ್ತೈದು ಹುದ್ದೆಗಳಿವೆ ಅಲ್ಲಿ ನೀವು ಟೆಂತ್ ಪಾಸ್ ಆಗಿರಬೇಕು ಲಾಂಡ್ರಿ ಮೇನಲ್ಲಿ ನಿಮಗೆ ಇಪ್ಪತ್ನಾಲ್ಕು ಹುದ್ದೆಗಳು ಕ ಖಾಲಿ ಇದ್ದಾವೆ ಅಲ್ಲಿ ಕೂಡ ನೀವು ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಮೆಸ್ಟಾಪಲ್ಲಿ ನಿಮಗೆ ನೂರ ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಇಲ್ಲಿ ಕೂಡ ನೀವು ಟೆಂತ್ ಆಗಿರಬೇಕು ಜೊತೆಗೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಎಮ್ ಟಿ ಎಸ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫಲ್ಲಿ ನಿಮಗೆ ಟೋಟಲ್ ನಾಲ್ಕು ನೂರ ನಾಲ್ಕು ಹುದ್ದೆಗಳು ಖಾಲಿ ಇವೆ ಅಲ್ಲಿ ಕೂಡ ನೀವೇನೆಂದರೆ ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ವಲ್ಕನೈಸರಲ್ಲಿ ನಿಮಗೆ ಏಳು ಹುದ್ದೆಗಳು ಖಾಲಿ ಇವೆ ಅಲ್ಲಿ ಕೂಡ ನೀವು ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಒಂದು ವರ್ಷ ಆ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಟೈಲರ್ ಸ್ಕಿಲ್ಡಲ್ಲಿ ನಿಮ್ಗೆ ಎಷ್ಟಂದರೆ ಏಳು ಹುದ್ದೆಗಳು ಖಾಲಿ ಇವೆ ಅಲ್ಲಿ ನೀವು ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಐ ಟಿ ಐ ಪದವಿಯನ್ನು ಹೊಂದಿರಬೇಕು ಟಿನ್ ಸ್ಮಿತಲ್ಲಿ ನಿಮಗೆ ಒಂದು ಹುದ್ದೆ ಖಾಲಿ ಇದೆ ಅಲ್ಲಿ ಕೂಡ ನೀವು ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಐ ಟಿ ಐನೂ ಮಾಡಿರಬೇಕು ಕಾರ್ ಕಾಪರ್ ಸ್ಮಿತ್ ಆ್ಯಂಡ್ ಶೀಟ್ ಮೆಟಲ್ ವರ್ಕರ್ ಸ್ಕಿಲ್ಡ್ ಇಲ್ಲಿ ನಿಮಗೆ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ಇಲ್ಲಿ ಸಹ ನೀವು ಏನಂದರೆ ಟೆಂತ್ ಪಾಸ್ ಆಗಿರ್ಬೇಕು ಜೊತೆಗೆ ಐ ಟಿ ಐನ ಆಗಿರಬೇಕು ಫೈರ್ ಮ್ಯಾನಲ್ಲಿ ನಿಮಗೆ ಟೋಟಲ್ ನಲವತ್ತೆರಡು ಹುದ್ದೆಗಳು ಖಾಲಿ ಇವೆ ಇಲ್ಲಿ ನೀವು ಟೆಂತ್ ಪಾಸ್ ಆಗಿರಬೇಕು ಆಮೇಲೆ ಫೈರ್ ಫೈಟಿಂಗಲ್ಲಿ ಟ್ರೈನಿಂಗನ್ನು ಪಡೆದಿರಬೇಕು ಫೈರ್ ಇಂಜಿನ್ ಡ್ರೈವರಲ್ಲಿ ನಿಮಗೆ ಟೋಟಲ್ ನಾಲ್ಕು ಹುದ್ದೆಗಳು ಖಾಲಿ ಇವೆ ಅಲ್ಲಿ ನೀವು ಅಂದರೆ ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಫೈರ್ ಇಂಜಿನ್ ಹ್ಯಾಂಡಲ್ ಮಾಡೋದರಲ್ಲಿ ನಿಮಗೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಫಿಟರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಇದರಲ್ಲಿ ನಿಮಗೆ ಹನ್ನೆರಡು ಹುದ್ದೆಗಳು ಖಾಲಿ ಇವೆ ಅದರಲ್ಲಿ ನೀವು ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಐ ಟಿ ಐನೂ ಮಾಡಿರಬೇಕಾಗ್ತದೆ ಟ್ರೇಡ್ಸ್ಮ್ಯಾನ್ ಮೇಟಲ್ ನಿಮಗೆ ಟೋಟಲ್ ಇಪ್ಪತ್ತ್ಮೂರು ಹುದ್ದೆಗಳು ಖಾಲಿ ಇವೆ ಅಲ್ಲಿ ನೀವು ಟೆಂತ್ ಪಾಸ್ ಆಗಿದ್ದರೆ ಸಾಕು ಲೀದರ್ ವರ್ಕರಲ್ಲಿ ನಿಮಗೆ ಎರಡು ಹುದ್ದೆಗಳು ಖಾಲಿ ಇವೆ ಅಲ್ಲಿ ನೀವು ಟೆಂತ್ ಪಾಸ್ ಆಗಿರಬೇಕು ಮತ್ತು ಐ ಟಿ ಐನೂ ಮಾಡಿರಬೇಕಾಗ್ತದೆ ಟರ್ನರಲ್ಲಿ ನಿಮಗೆ ಒಂದು ಹುದ್ದೆಗಳು ಖಾಲಿ ಇವೆ ಅಲ್ಲಿ ಕೂಡ ನೀವು ಟೆನ್ ಪಾಸ್ ಆಗಿರಬೇಕಾಗ್ತದೆ ವೈರ್ಲೆಸ್ ಆಪ್ರೇಟರ್ ಮೆಕ್ಯಾನಿಕ್ ಎಚ್ ಎಸ್ ಡಬ್ಲ್ಯೂ ಗ್ರೇಡ್ ಟೂ ಅಲ್ಲಿ ನಿಮಗೆ ಎಷ್ಟಂದರೆ ಒಂದು ಹುದ್ದೆ ಖಾಲಿ ಇದೆ ಇಲ್ಲಿ ಸಹ ನೀವೇನಂದರೆ ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಐ ಟಿ ಐನ ಮಾಡಿರಬೇಕಾಗ್ತದೆ ಸೊ ಏಜ್ ಲಿಮಿಟ್ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇದೆ ಏಜ್ ರಿಲ್ಯಾಕ್ಸೇಷನ್ ನೋಡಿರಿ ಮೂರು ವರ್ಷ ಒ ಬಿ ಸಿ ಕ್ಯಾಂಡಿಡೇಟ್ಗೆ ಇರುತ್ತೆ ಐದು ವರ್ಷ ಎಸ್ ಸಿ ಎಸ್ ಟಿ ಇರುತ್ತೆ ಆಮೇಲೆ ಹತ್ತು ವರ್ಷ ಯಾರಿಗಂದರೆ ವಿಕಲಚೇತನರಿಗೆ ಇರುತ್ತೆ ಮೋಡ್ ಆಫ್ ಸೆಲೆಕ್ಷನ್ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಆಲ್ ಅಪ್ಲಿಕೇಶನ್ ವಿಲ್ ಬಿ ಸ್ಕ್ರೂಟನೈಸ್ ಇನ್ ಟರ್ಮ್ಸ್ ಆಫ್ ಏಜ್ ಲಿಮಿಟ್ಸ್ ಮಿನಿಮಮ್ ಕ್ವಾಲಿಫಿಕೇಷನ್ ಆ್ಯಂಡ್ ಡಾಕ್ ಮಿನಿಮಮ್ ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಅಪ್ಲಿಕೇಶನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ನಂತರ ಏನು ಮಾಡ್ತಾರೆ ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಶ್ಯೂಡ್ ಕಾಲ್ ಲೆಟರ್ ಫಾರ್ ರಿಟರ್ನ್ ಟೆಸ್ಟ್ ಸೊ ಆಮೇಲೆ ಏನು ಮಾಡ್ತಾರೆ ಅಂದರೆ ಯಾರು ಎಲಿಜಿಬಲ್ ಆಗ್ತಾರಲ್ಲ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ರಿಟನ್ ಟೆಸ್ಟ್ಗೆ ಕರೆ ಮಾಡ್ತಾರೆ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ ಟು ಅಪಿಯರ್ ಫಾರ್ ದ ರಿಟರ್ನ್ ಟೆಸ್ಟ್ ದ ರಿಟರ್ನ್ ಟೆಸ್ಟ್ ವಿಲ್ ಬಿ ಬೇಸ್ಡ್ ಆನ್ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರು ಅರ್ಹತಾ ಅಭ್ಯರ್ಥಿಗಳು ಇರ್ತಾರಲ್ಲ ಅವ್ರು ರಿಟರ್ನ್ ಟೆಸ್ಟಿಗೆ ಬರಿಬೇಕಾಗ್ತದೆ ಆಮೇಲೆ ರಿಟರ್ನ್ ಟೆಸ್ಟ್ ಏನಿರುತ್ತೆ ಅಂದರೆ ನಿಮ್ಮ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ಇರುತ್ತೆ ದ ರಿಟರ್ನ್ ಟೆಸ್ಟ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಜನರಲ್ ಇಂಗ್ಲೀಷ್ ಜನರಲ್ ಅವೇರ್ನೆಸ್ ಸೊ ರಿಟರ್ನ್ ಟೆಸ್ಟಲ್ಲಿ ಟೋಟಲ್ ನಾಲ್ಕು ಭಾಗಗಳಿರುತ್ತೆ ಯಾವ್ಯಾವು ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಒಂದು ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಒಂದು ಜನರಲ್ ಇಂಗ್ಲೀಷ್ ಒಂದು ಆಮೇಲೆ ಜನರಲ್ ಅವೇರ್ನೆಸ್ ಒಂದು ದ ಕ್ವಶನ್ ಕಮ್ ಆನ್ಸರ್ ಪೇಪರ್ ವಿಲ್ ಬಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಸೊ ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಪೇಪರ್ ಏನಂದರೆ ಇಂಗ್ಲೀಷ್ ಅಥವಾ ಹಿಂದಿ ಎರಡೇ ಭಾಷೆಯಲ್ಲಿ ಇರುತ್ತೆ ಮತ್ತು ಬೇರೆ ಯಾವ್ದು ಭಾಷೆಲೂ ಇರಲ್ಲ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಆ್ಯಂಡ್ ಕಾಲ್ಡ್ ಫಾರ್ ದ ಸ್ಕಿಲ್ ಫಿಸಿಕಲ್ ಪ್ರಾಕ್ಟಿಕಲ್ ಟೆಸ್ಟ್ ವೆನ್ ಎವರ್ ಅಪ್ಲಿಕೇಬಲ್ ಬೇಸ್ಡ್ ಆನ್ ದ ಮೆರಿಟ್ ಆರ್ ಕ್ಯಾಟಗರಿ ಇನ್ ದ ರಿಟನ್ ಟೆಸ್ಟ್ ಸೊ ಇಲ್ಲಿ ಯಾರು ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಆಗ್ತಾರಲ್ಲ ಅವ್ರನ್ನೇನು ಮಾಡ್ತಾರೆ ಅಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಯಾವುದಕ್ಕೆಂದ್ರೆ ಸ್ಕಿಲ್ ಟೆಸ್ಟ್ಗೆ ಫಿಸಿಕಲ್ ಟೆಸ್ಟಿಗೆ ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ಗೆ ಬೇಸ್ಡ್ ಆನ್ ದ ಪೋಸ್ಟ್ಗೆ ಬೇಸ್ಡ್ ಆನ್ ದ ಪೋಸ್ಟ್ ಯಾವ್ಯಾವ ಪೋಸ್ಟ್ ಮೇಲೆ ಅದು ಬೇಕಾಗ್ತದಲ್ಲ ಆ ಪೋಸ್ಟಿಗೆ ಕರೀತಾರೆ ಸೊ ಹೌ ಟು ಅಪ್ಲೈ ಯಾವ ಥರ ಅಪ್ಲೈ ಮಾಡ್ತೀರಾ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಟು ಎನಿ ಆಫ್ ದ ಅಬವ್ ಏರ್ ಸ್ಟೇಷನ್ ಆಫ್ ದೇರ್ ಚಾಯ್ಸ್ ಸಬ್ಜೆಕ್ಟ್ ಟು ದ ವೇಕೆನ್ಸೀಸ್ ಆ್ಯಂಡ್ ಕ್ವಾಲಿಫಿಕೇಷನ್ ಸೊ ಈ ನೋಟಿಫಿಕೇಷನ್ ಏನಂದರೆ ತುಂಬ ದೊಡ್ಡದಾಗಿದೆ ಸೊ ನಾವು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ ನೋಟಿಫಿಕೇಶನ್ ಕೊಡ್ತೀವಿ ಸೊ ನೀವು ಅಲ್ಲಿ ಹೋಗಿಬಿಟ್ಟು ಏನೇನು ಆ್ಯಂಡ್ ಏರ್ ಫೋರ್ಸ್ ಸ್ಟೇಷನಲ್ಲಿ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಇದೆ ಅಂತ ನೋಡ್ಕೋಬೋದು ಸೊ ನೀವು ಅದನ್ನು ನೋಡಿಕೊಂಡು ಅಪ್ಲೈ ಮಾಡಬೇಕಾಗ್ತದೆ ಅಪ್ಲಿಕೇಶನ್ ಆ್ಯಸ್ ಫಾರ್ ದ ಅಪ್ಲಿಕೇಶನ್ ಆ್ಯಸ್ ಫಾರ್ ಮೆಟ್ ಗಿವನ್ ಅಂಡರ್ ದ ಟೈಪ್ ಇಂಗ್ಲೀಷ್ ಆರ್ ಹಿಂದಿ ಡ್ಯೂಲಿ ಸಪೋರ್ಟೆಡ್ ವಿತ್ ದ ಫಾಲೋವಿಂಗ್ ಡಾ ಡಾಕ್ಯುಮೆಂಟ್ಸ್ ಇಸ್ ಟು ರೀಚ್ ದ ಕನ್ಸರ್ನ್ ಏರ್ ಫೋರ್ಸ್ ಸ್ಟೇಷನ್ ಆ್ಯಸ್ ಫಾರ್ ದ ಚಾಯ್ಸ್ ವಿತಿನ್ ತರ್ಟಿ ಡೇಸ್ ಫ್ರಮ ದ ಲಾಸ್ಟ್ ಡೇಟ್ ಆಫ್ ಪಬ್ಲಿಕೇಶನ್ ಆಫ್ ದಿಸ್ ಅಡ್ವರ್ಟೈಸ್ಮೆಂಟ್ ಇನ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಆರ್ ರೋಜ್ಗಾರ್ ಸಮಾಚಾರ ಸೊ ಇಲ್ಲೇನಂದರೆ ನೀವು ಅಪ್ಲಿಕೇಶನ್ನ ಮೂವತ್ತು ದಿನದೊಳಗೆ ಕಳಿಸ್ಬೇಕಾಗುತ್ತೆ ಲಾಸ್ಟ್ ಡೇಟ್ ಯಾವಾಗಂದರೆ ಅಡ್ವರ್ಟೈಸ್ಮೆಂಟ್ ಇಶ್ಯೂ ಮಾಡಿರ್ತಾರೆ ಎಲ್ಲೆಂದರೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಥವಾ ರೋಜ್ಗಾರ್ ಸಮಾಚಾರದಲ್ಲಿ ಇಶ್ಯೂ ಮಾಡಿರ್ತಾರೆ ಅದ್ರದ್ದು ಅದು ಇಶ್ಯೂ ಮಾಡಿದ ಆದಮೇಲೆ ಮೂವತ್ತು ದಿನದೊಳಗೆ ನೀವೇನಂದರೆ ಅಪ್ಲಿಕೇಶನ್ನ ಕಳಿಸ್ಬೇಕಾಗ್ತದೆ ಅದರೊಳಗೆ ನೀವೇನು ಮಾಡಬೇಕಾಗ್ತದೆ ಅಂದರೆ ಆಲ್ ಡಾಕ್ಯುಮೆಂಟ್ಸ್ ಇನ್ ಸಪೋರ್ಟ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏಜ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಎಕ್ಸ್ಪಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕಾಸ್ಟ್ ಸರ್ಟಿಫಿಕೇಟ್ ಟು ಈ ಎಕ್ಸೆಟ್ರಾ ಟು ಬಿ ಅಕಂಪೈಡ್ ವಿತ್ ದ ಅಪ್ಲಿಕೇಶನ್ ಶುಡ್ ಬಿ ಸೆಲ್ಫ್ ಅಟೆಸ್ಟೆಡ್ ಸೊ ಈ ಅಪ್ಲಿಕೇಶನ್ ಜೊತೆಗೆ ಯಾವ್ಯಾವ ಡಾಕ್ಯುಮೆಂಟ್ ಕಳಿಸ್ಬೇಕಾಗ್ತದೆ ಅಂದರೆ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮ ವಿದ್ಯಾರ್ಹತೆ ಮತ್ತು ಏಜ್ ಎಷ್ಟು ಏಜ್ ಇದೆ ಅಂತ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ನೀವು ಯಾವ ನೀವೇನು ಟೆಕ್ನಿಕಲ್ ಆಗಿ ಓದಿದ್ದೀರಾ ಅದನ್ನು ಆಮೇಲೆ ಫಿಸಿಕಲಿ ಕ್ಯಾಂಡಿ ಹ್ಯಾಂಡಿಕ್ಯಾಪ್ಟೆಡ್ ಅಂದರೆ ವಿಕಲಚೇತನ್ಯರಿದ್ದರೆ ಅವ್ರಿಗೆ ಕೊಟ್ಟಿರೋಂಥ ಸರ್ಟಿಫಿಕೇಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಕೆಲಸದ ಅನುಭವ ಇದ್ದರೆ ಅದರದ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ ಕಾಸ್ಟ್ ಸರ್ಟಿಫಿಕೇಟ್ ನೀವು ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಂಡಿಡೇಟ್ ಆಗಿದ್ದರೆ ಕಾಸ್ಟ್ ಸರ್ಟಿಫಿಕೇಟ್ನು ಅಟ್ಯಾಚ್ ಮಾಡಬೇಕಾಗ್ತದೆ ಅಪ್ಲಿಕೇಶನ್ ಫಾರ್ಮ್ ಡ್ಯೂಲಿ ಟೈಪ್ಡ್ ಇನ್ ಇಂಗ್ಲೀಷ್ ಆರ್ ಹಿಂದಿ ವಿತ್ ರೆಸೆಂಟ್ ಫೋಟೋ ಪಾಸ್ಪೋರ್ಟ್ ಸೈಟ್ ಫೋಟೋಗ್ರಾಫ್ ಡ್ಯೂಲಿ ಸೆಲ್ಫ್ ಅಸ್ ಅಟೆಸ್ಟೆಡ್ ಅಂದರೆ ಅಪ್ಲಿಕೇಶನನ್ನು ನೀವೇನು ಮಾಡಬೇಕಂದ್ರೆ ಇಂಗ್ಲೀಷ್ ಅಥವಾ ಹಿಂದೀಲಿ ಮಾತ್ರ ಕಳಿಸ್ಬೇಕಾಗ್ತದೆ ಬೇರೆ ಯಾವ ಭಾಷೆಯಲ್ಲಿ ಕಳಿಸಿದ್ರು ಅವ್ರು ಎಕ್ಸೆಪ್ಟ್ ಮಾಡಲ್ಲ ಅದ್ರ ಏನಂದರೆ ನೀವು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ನು ಕಳಿಸ್ಬೇಕಾಗ್ತದೆ ಎನಿ ಅದರ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಸೆಲ್ಫ್ ಅಟೆಸ್ಟೆಡ್ ಸೆಲ್ಫ್ ಅಡ್ರೆಸ್ ಡೆನ್ವೆಲಪ್ ವಿತ್ ಸ್ಟ್ಯಾಂಪ್ ಆಫ್ ಟೆನ್ ರುಪೀಸ್ ಪೇಸ್ಟೆಡ್ ಸೊ ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ ನೀವು ಹತ್ತು ರೂಪಾಯಿ ಅದ್ರ ಮೇಲೆ ಪೇ ಪೇಸ್ಟ್ ಮಾಡಬೇಕಾಗ್ತದೆ ಆಮೇಲೆ ಅಡ್ರೆಸ್ ಶುಡ್ ಬಿ ಟೈಪ್ಡ್ ಇನ್ ಇಂಗ್ಲೀಷ್ ಆರ್ ಹಿಂದಿ ಸೊ ಅಡ್ರೆಸ್ನು ಸಹ ನೀವು ಏನು ಮಾಡಬೇಕಂದ್ರೆ ಇಂಗ್ಲೀಷ್ ಅಥವಾ ಹಿಂದಿಲಿ ಟೈಪ್ ಮಾಡಬೇಕಾಗ್ತದೆ ಸಪ್ರೇಟ್ ಅಪ್ಲಿಕೇಶನ್ ಫಾರ್ ಈಚ್ ಪೋಸ್ಟ್ ಶುಡ್ ಬಿ ಫಾರ್ವರ್ಡೆಡ್ ಸೊ ನೀವು ಎಷ್ಟು ಪೋಸ್ಟಿಗೆ ಅಪ್ಲೈ ಮಾಡ್ತಿರಲ್ಲ ಅಷ್ಟು ಪೋಟಿಗೆ ಅಷ್ಟು ಪೋಸ್ಟಿಗೆ ಏನಂದರೆ ಸಪ್ರೇಟ್ ಅಪ್ಲಿಕೇಶನ್ನ ಕಳಿಸ್ಬೇಕಾಗ್ತದೆ ಸೊ ಇದು ಹೇಗೆ ಅಪ್ಲೈ ಮಾಡಬೇಕಂತ ಸೊ ನಿಮಗೆ ಇಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ಈ ಡಿಸ್ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಡೀಟೇಲಾಗಿ ನೋಟಿಫಿಕೇಶನ್ ಕಳಿಸ್ತೀವಿ ಸೊ ಆ ನೋಟಿಫಿಕೇಷನ್ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು